ಇಂಟರ್ನೆಟ್ನಲ್ಲಿ ಮನೆಯಲ್ಲಿ ಆರೋಗ್ಯಕರವಾಗಿ ಹೇಗೆ ಲಿಪ್ಸ್ಟಿಕ್ ತಯಾರಿಸಬಹುದು ಎಂಬುದನ್ನು ತೋರಿಸುವಾಗ ನನಗೆ ಈ ಗಿಡದ ನೆನಪಾಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಚೂಪಾದ ಮುಳ್ಳುಗಳುಳ್ಳದ ಪಾಪಾಸ್ ಕಳಿಯ ಬಗ್ಗೆ ಅಥವಾ ವಜ್ರಕಾಯಿ ನಾಗಪಣಿ ಎಂದೆಲ್ಲ ಕರೆಯಲ್ಪಡುವ ಈ ಪಾಪಾಸ್ ಕಳಿಯ ಬಗ್ಗೆ ತಿಳ್ಕೊಳ್ಳೋಣ. ಪಾಪಾಸ್ ಕಳಿ ನಾವು ಶಾಲೆಗೆ ಹೋಗುವಾಗ ನಮ್ಮ ಶಾಲೆಯ ರಸ್ತೆಯುದ್ದಕ್ಕೂ ಇರ್ತಿದ್ದವು. ಅದರಲ್ಲಿ ಬಿಡುವಂಥ ಹಣ್ಣುಗಳು ಆಕರ್ಷಕವಾಗಿರ್ತಿದ್ದವು ನೋಡಲಿಕ್ಕೆ, ಮತ್ತು ಒಳ್ಳೆಯ ಕಲರ್ ಅಥವಾ ಬಣ್ಣದಿಂದ ತುಂಬಿರ್ತಾ ಇದ್ದವು. ಇವತ್ತು ಆ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ಹೆಣ್ಣು ಮಕ್ಕಳಲ್ಲಿ ಕಿವಿ ಚುಚ್ಚಕ್ಕೆ ಮುಂಚೆ ಇದೇ ಈ ಗಿಡದ ಮುಳ್ಳನ್ನು ಉಪಯೋಗಿಸಿದ್ರು, ಯಾಕಂದರೆ ಅದರಲ್ಲಿ ಆಂಟಿಸೆಪ್ಟಿಕ್ ಗುಣ ಇರ್ತಿತ್ತು. ಹಾಗಾಗಿ ಅಲ್ಲಿ ಹಣ್ಣುಗಳನ್ನ ತಿನ್ನಲು ಬಹಳ ರುಚಿಯಾಗಿರುತ್ತೆ ಮತ್ತು ಸಿಹಿಯಾಗಿರುತ್ತೆ. ಬಾಯಿ ಅದನ್ನು ತಿಂದ ತಕ್ಷಣ ಬಾಯೆಲ್ಲ ಕೆಂಪಾಗ್ತಿರ್ತಿತ್ತು. ಆದರೆ ಅದನ್ನು ಬಿಡಿಸ್ಕೊಳ್ಳೋದು ಭಾಳ ಕಷ್ಟ, ತುಂಬ ಮುಳ್ಳುಗಳಿರ್ತಿದ್ದು. ಯಾರಾದರೂ ಬಿಡಿಸ್ಕೊಟ್ರೆ ಚೆನ್ನಾಗಿ ತಿನ್ಬೋದು ಅಷ್ಟೇ. ಈಗ ಅದರ ಎಲೆಗಳಿದ್ದೀರ, ಈ ಅನೇಕ ಕಡೆಗಳಲ್ಲಿ ಅದು ಎಲೆನ ಅಂದರೆ ಮಧ್ಯದಲ್ಲಿ ಕಟ್ ಮಾಡಿ ಆ ಮುಳ್ಳುಗಳನ್ನ ತೆಗೆದು ಈ ಬೆಂಕಿ ಅಥವಾ ಕೆಂಡದಲ್ಲಿ ಹಾಕ್ಬಿಟ್ಟು ಅಥವಾ ಹಂಚಿನ ಮೇಲೆ ಹಾಕಿ ಕಾಯಿಸಿ ಅದು ತಿಂತಾರೆ. ಅದನ್ನು ಚಪಾತಿಗಳಿ ಅಂತ ಕೂಡ ಕರೀತಾರೆ, ಅಂದರೆ ನಮ್ಮ ಕನ್ನಡದಲ್ಲಿ. ಬೇರೆ ಬೇರೆ ಭಾಷೆಗಳು ಏನಂತಾರೆ ನನಗೆ ಗೊತ್ತಿಲ್ಲ. ಆ ಹಣ್ಣಿನ ರಸ ಇದೆಯಲ್ಲ, ಅದು ಕಫ ಹಾಗೂ ಕೆಮ್ಮು ನಿವಾರಕವಾಗಿ ಕೆಲಸ ಮಾಡ್ತದೆ. ಅದರ ಹೂವು, ಹಣ್ಣು, ಎಲೆಗಳ ರಸ ಮಧುಮೇಹಕ್ಕೆ ಉತ್ತಮ ಔಷಧ. ಈ ಹಣ್ಣಿನ ಸೇವನೆ ಬಹಳ ಮುಖ್ಯ. ಇದು ರಕ್ತದೊತ್ತಡನ ನಿವಾರಣೆ ಮಾಡೋಕ್ಕೆ ಸಹಾಯ ಆಗುತ್ತದೆ. ಅದಲ್ಲದೆ ಇದರ ಎಲೆಗಳ ರಸನ ಚರ್ಮಕ್ಕೆ ಕಾಂತಿ ನೀಡಲಿಕ್ಕೆ ಉಪಯೋಗಿಸ್ತಾರೆ. ಕಪ್ಪು ಕಲೆಗಳನ್ನು ನಿವಾರಣೆ ಮಾಡೋಕ್ಕೆ ಉಪಯೋಗಿಸ್ತಾರೆ. ಅದಲ್ಲದೆ ಹಣ್ಣುಗಳ ಸೇವನೆಯಿಂದ ಮಲಬದ್ಧತೆ ನಿವಾರಣೆ ಆಗ್ತದೆ, ಮತ್ತು ಈ ಬಾವು ಅಥವಾ ನೋವುಗಳಿದ್ದಾಗ ಎಲೆಯ ರಸವನ್ನು ಲೇಪಿಸೋದ್ರಿಂದ ಅದು ಬೇಗ ಗುಣ ಆಗ್ತದೆ. ಚರ್ಮದ ಅನೇಕ ರೋಗಗಳಿಗೆ ಈ ಎಲೆಯ ರಸವನ್ನು ಉಪಯೋಗಿಸ್ತಾರೆ. ಅಲ್ಲದೆ ಈಗೆಲ್ಲ ಈ ಹಣ್ಣಿನ ಜಾಮ್, ಜೆಲ್ಲಿ, ಪೌಡರ್ ಮತ್ತು ಲಿಪ್ಸ್ಟಿಕ್ಗಳ ಬಳಕೆಯಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಕ್ಷಯ ಮತ್ತು ಕ್ಯಾನ್ಸರ್ ರೋಗಕ್ಕೂ ಇದನ್ನು ಮದ್ದಾಗಿ ಉಪಯೋಗಿಸ್ತಾರೆ ಅಂತ ನಾನು ಕೇಳಿದ್ದೇನೆ. ಈ ಹಣ್ಣಿನ ಬಗ್ಗೆ ನಿಮಗೇನಾದರೂ ಮಾಹಿತಿ ಹೆಚ್ಚಾಗಿ ಗೊತ್ತಿದ್ದಲ್ಲಿ ನನ್ನೊಟ್ಟಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.